वेलकम बैक चंद्रनल्लि प्रज्ञान प्रदक्षिणे प्रज्ञान अन्वेषणे हेगिदे एनेल्ल पत्ते आगिदे गोत्ता चंद्रन दक्षिण ध्रुव रहस्य चंद्रयान थ्री मेले यशस्वी अन्वेषणे नडीता इदे चंद्रयान मेले प्रज्ञान अन्वेषणे चुरुकागिरुवंतद्दु चंद्रन दक्षिण ध्रुवदल्लि गंधक पत्ते आगिदे बगे दृढ़पड़ती इसरो विज्ञानी चंद्रयान थ्री सदर्भ चंद्रन मेले नम लैंडर मत्ते रोवर इलिसलागित्तु रोवर आलि पेलोड एरडु पेलोड रोवर ना लैंडर मूर पेलोड ईदू पेलोड कूड़ा तम केसवता सदर्भ साकु संशोधने आगता है कैलशियम कब्बिण आम्लजनक सह पत् आगे संशोधने सदर्भली जलजनक इदे बे अन्वेषण चंद्रन मेले आलि दिन अध्ययन मुक्त आगे आगस्ट 23 तारीख अल लैंडर लैंड आगद इवती दिन आयु अरे वो वार आयु इन दिन कल बाकी अरे 14 दिन लूनार डे अंत करतर नानु हेल्ता मुंचे चंद्रन नम भूमि मेले 12 मात्र बेळकिरुत्ते इन 12 अवर् कत्तिरुत्तल्ल अदे रीतियागि अल्लि चंद्रन मेले 14 दिन बेळकिरुत्ते इन 14 दिन कत्तिरुत्ते सो 14 दिनगळ काल बेळकिरुवंत संदर्भदल्लिने एल्ल अन्वेषणे आगुवंतद्दु कत्तलिद्दंत संदर्भदल्लि आल्मोस्ट ब्याटरि डेड् आगुत्ते लिथियम ब्याटरि इरुवंत हिन्नेलेयल्लि अकस्मात् एनादरू अदृष्ट अदु एनादरू वर्क् आगिबिट्रे इन्नु 14 दिन वर्क आगुवंत साध्यते इदे अंत हेळलागुत्तदे मत्ते अल्लि एनु अन्वेषणे आयितु एनु यत्त अन्नुवंतद्र बग्गे ಇನ್ನಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಗುಡಿ ಈಗ ಆಲ್ರೆಡಿ 7 ದಿನ ಆಯ್ತು ಒಂದು ವಾರ ಇವತ್ತಿಗೆ ಚಂದ್ರಯಾನ 3 ನಲ್ಲಿ ಯಶಸ್ವಿಯಾಗಿ ರೋವರ್ ಮತ್ತೆ ಲ್ಯಾಂಡರ್ ಎಲ್ಲಾ ರೀತಿಯಾದಂತ ಮೆಸೇಜ್ ಗಳನ್ನು ಪಾಸ್ ಮಾಡ್ತಾ ಇರುವಂತದ್ದು ಇಸ್ರೋಗೆ ಇದುವರೆಗೂ ಏನೇನೆಲ್ಲ ಅಪ್ಡೇಟ್ ಆಗಿದೆ ಅಂತ ಪೃಥ್ವಿ ಲೇಸರ್ ಬೇಸ್ಡ್ ಸ್ಪೆಕ್ಟ್ರೋಸ್ಕೋಪಿ ಅನ್ನು ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ ಇಲ್ಲಿ ಅಂದ್ರೆ ನಾವು ಆ ಚಂದ್ರನ ಮೇಲ್ಮೈಯಲ್ಲಿ ಇರತಕ್ಕಂತ ಅಂಶಗಳ ಬಗ್ಗೆ ಖನಿಜಗಳ ಬಗ್ಗೆ ಅಧ್ಯಯನಕ್ಕೋಸ್ಕರ ಇಸ್ರೋ ಒಂದು ಹೊಸ ಟೆಕ್ನಾಲಜಿಯನ್ನ ಬಳಕೆ ಮಾಡ್ಕೊಳ್ತಾ ಇದೆ ಅದನ್ನ ಲೇಸರ್ ಬೇಸ್ಡ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತಾರೆ ಅಂದ್ರೆ ಲೇಸರ್ ಕಿರಣಗಳಿದಾವಲ್ಲ ಅದರ ಒಂದು ಚಂದ್ರನ ಮೇಲ್ಮೈಗೆ ಯಾವ ನಿರಂತರವಾಗಿ ಬಾಂಬಾರ್ಡ್ ಆಗ್ತಾ ಇರುತ್ತೆ ಅದರ ಮೂಲಕವಾಗಿ ಅಲ್ಲಿ ಇರತಕ್ಕಂತ ಅಂಶಗಳನ್ನ ನಿರಂತರ ಖಚಿತವಾಗಿರತಕ್ಕಂತ ಮಾಹಿತಿಯನ್ನ ಭೂಮಿಗೆ ರವಾನೆ ಮಾಡ್ತಾ ಇರುತ್ತೆ ಇದರ ಒಂದು ಫಲವಾಗಿ ಅತ್ಯಂತ ಮುಖ್ಯವಾಗಿರತಕ್ಕಂತ ಸಂಶೋಧನೆ ಈ ಬಾರಿ ಚಂದ್ರನ ಮೇಲೆ ಆಗ್ತಾ ಇರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಇಸ್ರೋ ಎರಡು ಅತಿ ದೊಡ್ಡದಾಗಿರತಕ್ಕಂತ ಹೆಜ್ಜೆ ಇಟ್ಟಿದೆ ಮೊನ್ನೆ ನಾವು ನೋಡ್ತಾ ಇದ್ವಿ ಟೆಂಪರೇಚರ್ ಸಂಬಂಧಪಟ್ಟ ಹಾಗೆ ಚಂದ್ರನ ಮೇಲ್ಮೈಯಲ್ಲಿ 60 ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣಾಂಶ ಇದ್ರೆ ಕೇವಲ 10 ಸೆಂಟಿಮೀಟರ್ ನಷ್ಟು ಅಲ್ಲಿ ಆಳವಾಗಿ ನೋಡಿದಾಗ -10 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಉಷ್ಣಾಂಶ ದಾಖಲಾಗಿತ್ತು ಆ ಮೂಲಕವಾಗಿ ಅಲ್ಲಿ ಐಸ್ ದೊಡ್ಡ ಪ್ರಮಾಣದಲ್ಲಿ ಇರತಕ್ಕಂತದ್ದನ್ನು ಕೂಡ ಇಸ್ರೋ ಪತ್ತೆ ಮಾಡಿತ್ತು ಈ ಬಾರಿ ಚಂದ್ರನ ಮೇಲೆ ಆಕ್ಸಿಜನ್ ಇರುವಂತದ್ದು ಆಮ್ಲಜನಕ ಇರೋದನ್ನ ಕೂಡ ಇವತ್ತು ಪತ್ತೆ ಮಾಡಿದೆ ಇಸ್ರೋ ಅದಷ್ಟೇ ಅಲ್ಲ ಕೇವಲ ಆಕ್ಸಿಜನ್ ಮಾತ್ರ ಅಲ್ಲ ಅಲ್ಲಿ ಟಿಟಾನಿಯಂ ಇದೆ ಟಿಟಾನಿಯಂ ಅಂತಕ್ಕಂತದ್ದು ಅತ್ಯಂತ ಪ್ರಮುಖವಾಗಿರತಕ್ಕಂತ ಖನಿಜ ವಸ್ತು ಪೃಥ್ವಿ ಇವತ್ತು ನಾವು ನೋಡ್ತೀವಲ್ಲ ಸಾಕಷ್ಟು ಈ ಒಂದು ರಾಕೆಟ್ಸ್ ಗಳಿರಬಹುದು ಅಥವಾ ಏರೋಪ್ಲೇನ್ಸ್ ಗಳಿರಬಹುದು ಅದರಲ್ಲಿ ಈ ಅಲೋಯನ್ನ ತಯಾರ ಮಾಡ್ತಾರಲ್ಲ ಆ ಅಲೋಯ ಅಂದ್ರೆ ಅದು ಉಷ್ಣಾಂಶವನ್ನ ತಡೆದುಕೊಳ್ಳುವಂತದ್ದು ಸ್ಪೀಡ್ ಅನ್ನ ತಡೆದುಕೊಳ್ಳುವಂತ ಅಂಶ ಅದರಲ್ಲಿ ಅಳವಡಿಸಬೇಕಾಗುತ್ತಲ್ಲ ಅದಕ್ಕೆ ಅದರಲ್ಲಿ ಪ್ರಮುಖವಾದಂತ ಪಾತ್ರವನ್ನ ಟಿಟಾನಿಯಂ ಕೂಡ ವಹಿಸುತ್ತೆ ಜೊತೆ ಜೊತೆಗೆ ಅಲ್ಲಿ ಕಬ್ಬಿಣ ಪತ್ತೆ ಆಗಿದೆ ಸಲ್ಫರ್ ಪತ್ತೆ ಆಗಿದೆ ಇನ್ನ ಆ ಒಂದು ಮೇಲ್ಮೈ ಮೇಲೆ ಅಲ್ಲಿ ಏನಾದ್ರೂ ಹೈಡ್ರೋಜನ್ ಕೂಡ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ನಿರಂತರವಾದಂತ ಸಂಶೋಧನೆಯನ್ನ ಆಳವಾದಂತ ಸಂಶೋಧನೆಯನ್ನ ಇಸ್ರೋ ಮಾಡ್ತಾ ಇದೆ ಚಂದ್ರನ ಅಂಗಳದಲ್ಲಿ ಆಕ್ಸಿಜನ್ ಇರೋದನ್ನ ಪತ್ತೆ ಮಾಡಿದ್ದು ಕೂಡ ಇವತ್ತು ದೊಡ್ಡ ಮಟ್ಟದ ಸಂಶೋಧನೆಯಾಗಿ ಪ್ರತಿಬಿಂಬಿತವಾಗ್ತಾ ಇದೆ ವಿಶ್ವದ ಯಾವುದೇ ತನಿಖೆಗಳಾಗ್ಲಿ ಮುಂಬರುವಂತ ಸಂಶೋಧನೆಗಳಾಗ್ಲಿ ಅದಕ್ಕೆ ಅಡಿಪಾಯ ಕೂಡ ಭಾರತದ ಇಸ್ರೋ ಈ ಬಾರಿ ಪ್ರಜ್ಞಾನ್ ರೋವರ್ ಕಳಿಸಿರ್ತಕ್ಕಂತ ಮಾಹಿತಿ ಇದೆಯಲ್ಲ ಆ ಮಾಹಿತಿ ಪ್ರಮುಖವಾಗಿರತಕ್ಕಂತದ್ದು ಡಾಟಾ ಪ್ರಮುಖವಾಗಿರತಕ್ಕಂತದ್ದು ಅದರ ಆಧಾರದ ಮೇಲೇನೆ ಮುಂಬರುವಂತ ಚಂದ್ರನ ಒಂದು ಸಂಶೋಧನೆಗಳು ನಡೆಯೋದಕ್ಕೆ ಶುರು ಮಾಡ್ತವೆ ಯಾವುದೇ ದೇಶ ಇರಲಿ ಭಾರತದ ಸಹಾಯವನ್ನ ಪಡೆದುಕೊಳ್ಳಬೇಕಾಗುತ್ತೆ ಬಿಕಾಸ್ ಆಫ್ ದಿಸ್ ಡಾಟಾ ಅಂದ್ರೆ ಚಂದ್ರನಲ್ಲಿ ಇರತಕ್ಕಂತದ್ದು ನಮ್ಗೆಲ್ರಿಗೂ ಗೊತ್ತೇ ಇರತಕ್ಕಂಥದ್ದು ಭೂಮಿಗೆ ಹತ್ತಿರವಾಗಿರ್ತಕ್ಕಂತ ಒಂದು ಉಪಗ್ರಹ ಅದು ಅಲ್ಲಿ ಸಾಕಷ್ಟು ಖನಿಜಾಂಶಗಳಿದಾವೆ ಹೀಲಿಯಂ 3 ಕೂಡ ಇದೆ ಆದ್ರೆ ನಿಖರವಾಗಿ ಗೊತ್ತಿರಲಿಲ್ಲ ಆದ್ರೆ ಯಾಕಂದ್ರೆ ಚಂದ್ರನ ಅಂಗಳದಲ್ಲಿ ಇಳಿದು ಅದು ದಕ್ಷಿಣ ಧ್ರುವದಲ್ಲಿ ಇಳಿದು ಅಲ್ಲಿ ಇರತಕ್ಕಂತ ಅಂಶಗಳನ್ನ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಇವತ್ತು ಸಾಕಷ್ಟು ಜನರಿಗೆ ಅಚ್ಚರಿ ಅನಿಸ್ತಾ ಇದೆ ಆಕ್ಸಿಜನ್ ಪತ್ತೆ ಆಗಿದೆಯಾ ಆಕ್ಸಿಜನ್ ಪತ್ತೆ ಆಗಿದೆಯಾ ಚಂದ್ರನ ಮೇಲೆ ಅಂತ ಖಂಡಿತವಾಗಿ ಆಕ್ಸಿಜನ್ ಪತ್ತೆ ಆಗಿದೆ ಆದ್ರೆ ಇಲ್ಲಿ ಭೂಮಿ ಮೇಲೆ ಹೇರಳವಾಗಿರತಕ್ಕಂತ ರೀತಿಯಲ್ಲಿ ಪತ್ತೆ ಆಗಿಲ್ಲ ನಾವೀಗ ಉಸಿರಾಡ್ತೀವಲ್ಲ ಆ ರೀತಿಯಾಗಿ ಪತ್ತೆ ಆಗಿಲ್ಲ ಆದ್ರೆ ಅವುಗಳ ಮಾಲಿಕ್ಯೂಲ್ಸ್ ಪ್ರಮಾಣದಲ್ಲಿ ಪತ್ತೆ ಆಗಿರತಕ್ಕಂತದ್ದು ಹೀಗಾಗಿ ಅದರ ಬಗ್ಗೆ ನಿರಂತರವಾಗಿ ಸಂಶೋಧನೆ ನಡೆಯೋದಕ್ಕೆ ಶುರು ಆಗ್ತಾ ಇದೆ ಈಗ ಹೈಡ್ರೋಜನ್ ಕೂಡ ಪತ್ತೆ ಆಗಿದ್ರೆ
ಖಂಡಿತವಾಗಿ ಅಲ್ಲಿ ಒಂದು ಬಳಕೆಗೆ ಯೋಗ್ಯವಾಗಿರ್ತಕ್ಕಂಥ ನೀರನ್ನ ಉತ್ಪಾದಿಸುವಂತ ಸಾಧ್ಯತೆ ಮುಂಬರುವಂತ ದಶಕಗಳಲ್ಲಿ ಖಂಡಿತವಾಗಿಯೂ ಕಂಡು ಬರುತ್ತೆ. ಯಾಕಂದ್ರೆ ನಾವು ನೀರು ಅಂತ ಹೇಳ್ತೀವಲ್ಲ, ಇವತ್ತು ನೀರಿಗೆ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಹೆಸರಂದ್ರೆ H2O ಹೈಡ್ರೋಜನ್, ಎರಡು ಅಂಶಗಳಿದ್ರೆ ಒಂದು ಅಂಶ ಅಲ್ಲಿ ಆಕ್ಸಿಜನ್ ಇರುತ್ತೆ, ಎರಡರ ಮಿಶ್ರಣವಾದಾಗ ನೀರು ಉತ್ಪತ್ತಿ ಆಗುತ್ತೆ. ಹೀಗಾಗಿ ಅದರ ಬಗ್ಗೆ ಕೂಡ ಈಗ ಗಹನವಾಗಿರ್ತಕ್ಕಂಥ ತನಿಖೆಯನ್ನ ಮಾಡೋದಕ್ಕೆ, ಸಂಶೋಧನೆಯನ್ನ ಮಾಡೋದಕ್ಕೆ ಕೂಡ ಶುರು ಮಾಡಾಗಿರುವಂತದ್ದು ಹೈಡ್ರೋಜನ್ ಅಲ್ಲಿ ಸಿಕ್ಕಿದ್ದೇ ಆಗಿದ್ರೆ ಖಂಡಿತವಾಗಿ ಜೀವಿಗಳು ಕೂಡ ಇದಾವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅಂಶಗಳು ಅಥವಾ ಜೀವಿಗಳು ಮುಂಬರುವಂತ ದಶಕಗಳಲ್ಲಿ ಅಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಒಂದು ಆಶಾಭಾವನೆಯನ್ನ ಕೂಡ ಇದು ಹುಟ್ಟು ಹಾಕುತ್ತೆ. ಹೀಗಾಗಿ ಚಂದ್ರನ ಮೇಲೆ ಇಸ್ರೋ ಮಾಡಿರ್ತಕ್ಕಂಥ ಈ ಸಂಶೋಧನೆ ಕಂಡು ಹಿಡಿದಿರ್ತಕ್ಕಂಥ ಈ ಖನಿಜಗಳ ಪ್ರಮಾಣ, ಅಲ್ಲಿ ಪತ್ತೆಯಾಗಿರುವಂತಹ ಆಕ್ಸಿಜನ್, ಸಲ್ಫರ್, ಐರನ್, ಈ ಮುಂತಾದ ಖನಿಜಾಂಶಗಳು ದೊಡ್ಡ ಮಟ್ಟದಲ್ಲಿ ವೈಜ್ಞಾನಿಕವಾದಂತಹ ಹೆಜ್ಜೆ ಅಂತ ಇವತ್ತು ಪರಿಗಣಿತವಾಗ್ತಾ ಇದೆ. ಇಸ್ರೋಗೆ ಎಲ್ಲ ಕಡೆಯಿಂದನೂ ಕೂಡ ಒಂದು ಶಹಬಾಸ್ಗಿರಿ ಈ ಕಾರಣದಿಂದಾಗಿ ಬರ್ತಾ ಇದೆ ಪೃಥ್ವಿ. ಓಕೆ, ಧನ್ಯವಾದ ರಾಘವೇಂದ್ರ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.